ಹಲೋ ವೀಕ್ಷಕರೇ, ನೋಡಿ ಈ ರೀತಿ ಒಂದು ಪೇಪರ್ ಫ್ಲಾರ್ನ ಈಸಿಯಾಗಿ ನೀವು ಹೇಗೆ ಮಾಡ್ಬೋದು ಅಂತ ಇವಾಗ ನೋಡೋಣ. ಬನ್ನಿ, ಈ ರೀತಿ ಒಂದು ಶೀಟ್ನ ತಗೊಳ್ಳಿ. ಯಾವ್ದಾರ ವೇಸ್ಟ್ ಶೀಟ್ ಆದರೂ ಪರವಾಗಿಲ್ಲ, ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ. ಆ ಶೀಟ್ನ ಈ ರೀತಿ ನೋಡಿ, ಒಂದು ಟ್ರಯಾಂಗಲ್ ಫಾರ್ಮ್ ಆಗೋ ಥರ ನೀವು ಅದನ್ನು ಫೋಲ್ಡ್ ಮಾಡ್ಕೋಬೇಕು. ಸೊ ಈ ಟ್ರಯಾಂಗಲ್ ಬಿಟ್ಟು ಈ ಎಕ್ಸ್ಟ್ರಾ ಪೋರ್ಷನ್ ಏನಿದೆ ಅದನ್ನು ನೀವು ಈ ರೀತಿ ಮಡಚ್ಕೊಂಡು ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಸೊ ನಿಮಗೆ ಈ ರೀತಿ ಒಂದು ಟ್ರಯಾಂಗಲ್ ಪೋರ್ಷನ್ ಮಾತ್ರ ಉಳ್ಕೊಳ್ಳುತ್ತೆ. ಸೊ ಮತ್ತೆ ಈ ಇದನ್ನು ಇನ್ನೊಂದು ರೌಂಡು ಫೋಲ್ಡ್ ಮಾಡಬೇಕು ನಾವು, ಆಗಲೂ ನಿಮಗೆ ಒಂದು ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಸೊ ಈ ರೀತಿ ಫೋಲ್ಡ್ ಮಾಡಿ ಒಂದು ಭಾಗನ ಈ ರೀತಿ ನಾವು ಅದನ್ನು ಬ್ಯಾಕ್ ಸೈಡ್ನ ನಾವು ಅದನ್ನು ಫೋಲ್ಡ್ ಮಾಡ್ಕೋಬೇಕು ಒಂದು ಕಾರ್ನರ್. ಮತ್ತು ಇನ್ನೊಂದು ಸೈಡ್ ಅದನ್ನು ಟರ್ನ್ ಮಾಡಿಕೊಂಡು ಮತ್ತು ಅದನ್ನು ಇನ್ನೊಂದು ಕಾರ್ನರ್ ಆ ರೀತಿ ಮತ್ತು ಅದರ ಬ್ಯಾಕ್ಗೆ ಫೋಲ್ಡ್ ಮಾಡ್ಕೋಬೇಕು. ಸೊ ಈ ರೀತಿ ಫೋಲ್ಡ್ ಮಾಡಿಕೊಂಡಾಗ ನಾವೇನು ಮಾಡಬೇಕು, ಈ ಮೇಲ್ಗಡೆ ಶೀಟ್ ಮೇಲೆ ಒಂದು ಪೆನ್ ಆರ್ ಪೆನ್ಸಿಲ್ ಏನೋ ಒಂದು ಮಾರ್ಕರ್ ತಗೊಂಡು ಈ ರೀತಿ ಒಂದು ಕರ್ವ್ನ ನಾವು ಡ್ರಾ ಮಾಡ್ಕೋಬೇಕು ಅದರ ಮೇಲೆ. ಯಾಕೆ ಈ ರೀತಿ ಕರ್ವ್ನ ಡ್ರಾ ಮಾಡ್ಕೊಳ್ತಿದ್ದೀವಿ ಅಂದರೆ, ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ಸಿಸರ್ಸ್ ತಗೊಂಡು ಆ ಕರ್ವ್ ಮೇಲೇ ನಾವು ನೀಟಾಗಿ ಕಟ್ ಮಾಡ್ತಾ ಹೋಗಬೇಕು ಪೇಪರ್ನ. ಈ ರೀತಿ ನೀಟಾಗಿ ಆ ಒಂದು ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದ್ರ ಮೇಲೇ ನಾವು ಸಿಸರ್ಸ್ ತಗೊಂಡು ಕಟ್ ಮಾಡ್ತಾ ಹೋಗಬೇಕು. ಈಗ ನಿಧಾನವಾಗಿ ನಾವು ಆ ಪೇಪರ್ನ ನಾವು ಓಪನ್ ಮಾಡ್ತಾ ಹೋಗಬೇಕು. ಓ ವಾವ್, ನೋಡಿ ಎಷ್ಟು ಚೆನ್ನಾಗಿ ಒಂದು ಫ್ಲವರ್ ಫಾರ್ಮ್ ಆಯಿತು. ಈ ರೀತಿ ನೀವು ಪೇಪರ್ ಫ್ಲವರ್ಸ್ನ ಈಸಿಯಾಗಿ ಮಾಡ್ಕೋಬೋದು. ಸೊ ನೀವು ಒಂದ್ಸತಿ ಟ್ರೈ ಮಾಡಿ. ಮಕ್ಕಳುಗಳು ನೋಡ್ತಾ ಇದ್ರಿ ಈ ವಿಡಿಯೋನ, ಇವಾಗ ಬೇಸಿಗೆ ರಜಾ ಬಂದಿದೆ. ಸೊ ಟೈಮ್ ಪಾಸ್ ಮಾಡೋದು ಹೇಗೆ ಅಂತ ಗೊತ್ತಾಗಲ್ಲ ಮಕ್ಕಳಿಗೆ. ಡೈಲಿ ಈ ರೀತಿ ಒಂದೊಂದು ಕ್ರಾಫ್ಟ್ಗಳನ್ನ ನೀವು ಮನೇಲಿ ಟ್ರೈ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಬಾಯ್ ವೀಕ್ಷಕರೇ, ಮತ್ತೊಂದು ವಿಡಿಯೋಲಿ ನಾವು ಮತ್ತೆ ಭೇಟಿಯಾಗೋಣ. ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೂ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು, ಬಾಯ್ ಬಾಯ್.